mastmaga.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ ನಮಸ್ತೆ. ಮಾಜಿ ರಾಷ್ಟ್ರಪತಿ ಭಾರತ ರತ್ನ ಪುರಸ್ಕೃತ ಪ್ರಣಬ್ ಮುಖರ್ಜಿ ವಿಧವಶರಾಗಿದ್ದಾರೆ. ಮಿದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿದ್ದರಿಂದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಪ್ರಣಬ್ ದಾ ಅವರಿಗೆ ಕೊರೋನಾ ಇರೋದು ಬೆಳಕಿಗೆ ಬಂದಿತ್ತು. ನಂತರ ಕೋಮಾಗೆ ತೆರಳಿದ್ದ ಈ ದೇಶ ಕಂಡಂತಹ ಒಬ್ಬ ಮುತ್ಸದ್ದಿ ರಾಜಕಾರಣಿ ಈಗ ನಮ್ಮನ್ನಾಗಲಿ ಭಾರತ ಲೋಕಕ್ಕೆ ತೆರಳಿದ್ದಾರೆ. ರಾಜಕೀಯದಲ್ಲಿ ಅಜಾತ ಶತ್ರುವಿನಂತೆ ಬದುಕಿದ್ದ ಪ್ರಣಬ್ ಮುಖರ್ಜಿ ಜೀವನದ ಮೇಲೆ ಸ್ವಲ್ಪ ಬೆಳಕು ಚೆಲ್ಲೋಣ ಅಂತ ಈ ವರದಿ ನಿಮ್ಮ ಮುಂದೆ. 1935 ಡಿಸೆಂಬರ್ 11 ರಂದು ಜನನ ಪ್ರಣಬ್ ಮುಖರ್ಜಿ ಅವರು 1935 ರ ಡಿಸೆಂಬರ್ 11 ತಾರೀಕು ಪಶ್ಚಿಮ ಬಂಗಾಳದ ವೀರಭೂಮಿ ಜಿಲ್ಲೆಯ ಒಂದು ಸಣ್ಣ ಗ್ರಾಮದಲ್ಲಿ ಜನಿಸಿದರು. ರಾಜಕೀಯವರಿಗೆ ಪರಂಪರಾಗತವಾಗಿನೇ ಬಂದಿತ್ತು. ಇವರ ತಂದೆ ಕಾಮದಾ ಕಿಂಕರ್ ಮುಖರ್ಜಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗೋದ್ರ ಜೊತೆಗೆ ಓರ್ವ ಕಾಂಗ್ರೆಸ್ ನಾಯಕರು ಕೂಡ ಆಗಿದ್ದರು. ಅಂದಿನ ಕಾಂಗ್ರೆಸ್ನಲ್ಲಿ ಅವರು ನಾಯಕರಾಗಿದ್ದರು. ವೀರಭೂಮಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಪ್ರಣಬ್ ಮುಖರ್ಜಿ ಕೋಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸ ಮತ್ತು ರಾಜ್ಯಶಾಸ್ತ್ರದಲ್ಲಿ ಅಂದರೆ ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಸೈನ್ಸ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿದ್ದರು. ಇದೇ ವಿವಿಯಿಂದ ಕಾನೂನು ಪದವಿಯನ್ನು ಕೂಡ ಲಾವನ್ನು ಕೂಡ ಇವರು ಮಾಡಿದರು. ಶಿಕ್ಷಕ ಪತ್ರಕರ್ತರಾಗಿ ಕರಿಯರ್ ಶುರು. 1969 ರಾಜಕೀಯ ಪ್ರಯಾಣ ಆರಂಭ. ಪದವಿ ಪಡೆದ ಬಳಿಕ ಪ್ರಣಬ್ ಮುಖರ್ಜಿ ಓರ್ವ ಕಾಲೇಜು ಶಿಕ್ಷಕ ಮತ್ತು ಪತ್ರಕರ್ತರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಆದರೆ ಸ್ವಲ್ಪ ಸಮಯದಲ್ಲೇ ಅವರು ಎಲ್ಲವನ್ನು ಕೂಡ ಬಿಟ್ಟು ರಾಜಕೀಯದ ಕಡೆ ಮುಖ ಮಾಡಿದರು. 1969 ರಾಜ್ಯಸಭೆಗೆ ಆಯ್ಕೆಯಾಗುವ ಮೂಲಕ ರಾಜಕೀಯ ಜೀವನವನ್ನು ಆರಂಭಿಸಿದರು. 1973-74 ಉದ್ಯೋಗ ಹಡಗು ಮತ್ತು ಸಾರಿಗೆ ಉದ್ಯೋಗ ವಿಭಾಗದ ಉಪಮಂತ್ರಿ ಮತ್ತು ಹಣಕಾಸು ಖಾತೆಯ ರಾಜ್ಯ ಸಚಿವರಾಗಿ ಅವರು ಸೇವೆಯನ್ನು ಸಲ್ಲಿಸಿದರು. 1982 ಮೊದಲ ಬಾರಿಗೆ ಇಂದಿರಾ ಗಾಂಧಿ ಕ್ಯಾಬಿನೆಟ್ನಲ್ಲಿ ಹಣಕಾಸು ಮಂತ್ರಿಯಾದರು. 1980-85 ರಾಜ್ಯಸಭೆ ಸದಸ್ಯರಾಗಿದ್ದರು. ನಂತರದಲ್ಲಿ ರಾಜೀವ್ ಗಾಂಧಿ ಪ್ರಧಾನಿಯಾದಾಗ ಕೆಲವೊಂದು ಅಸಮಾಧಾನ ಸೃಷ್ಟಿಯಾಗಿ ಕಾಂಗ್ರೆಸ್ನಿಂದನೇ ತೆಗೆದುಹಾಕಲಾಯಿತು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸಂಗತಿಯನ್ನು ಹೇಳಲೇಬೇಕು. ಇಂದಿರಾ ಗಾಂಧಿಯವರ ಹತ್ಯೆ ಆಗಿತ್ತು. ರಾಜೀವ್ ಗಾಂಧಿ ಪ್ರಮಾಣವಚನವನ್ನು ಅವ್ರು ಬೋಧಿಸಬೇಕು ಅಂಥೇಳಿ ಅರ್ಜೆಂಟಲ್ಲೆಲ್ಲ ಕೂಡ ಇದ್ದರು. ಇನ್ನೂ ಕೂಡ ಮರಣೋತ್ತರ ಪರೀಕ್ಷೆ ನಡೆದಿರಲಿಲ್ಲ ಇಂದಿರಾ ಗಾಂಧಿಯವ್ರದ್ದು. ಇನ್ನು ಕೂಡ ಆಪರೇಷನ್ ಥಿಯೇಟರ್ನಲ್ಲಿ ಅವರ ದೇಹ ಇತ್ತು, ಗುಂಡು ಹೊಕ್ಕಿದ್ದ ದೇಹ ಇತ್ತು. ಆ ಟೈಮ್ನಲ್ಲಿ ಹೊರಗಡೆ ಏನು ಚರ್ಚೆ ನಡೀತಾ ಇತ್ತು ಅಂತ ಹೇಳಿದ್ರೆ ರಾಜೀವ್ ಗಾಂಧಿಯವ್ರನ್ನ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ಮಾಡಿಬಿಡಬೇಕು ಅಂತ ಚರ್ಚೆ ನಡೀತಾ ಇತ್ತು. ನೆಹರು ಗಾಂಧಿ ಕುಟುಂಬಕ್ಕೆ ಹತ್ತಿರದವರಾದಂಥ ಅರುಣ್ ನೆಹರು ಈ ಒತ್ತಡವನ್ನು ಎಲ್ಲ ಕಾಂಗ್ರೆಸ್ ನಾಯಕರ ಮೇಲೂ ಕೂಡ ಹೇರ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಹಂಗಾಮಿ ಅಂಥೇಳಿ ಯಾರನ್ನಾದರೂ ಪ್ರಣಬ್ ಮುಖರ್ಜಿ ತರದವ್ರನ್ನ ಪ್ರಧಾನಮಂತ್ರಿ ಮಾಡಿಬಿಟ್ರೆ ನಂತರ ಇಳಿಸೋದು ಕಷ್ಟ ಆಗುತ್ತೆ. ಪ್ರಣಬ್ ಮುಖರ್ಜಿಯವರ ವರ್ಚಸ್ಸು ತುಂಬ ಚೆನ್ನಾಗಿದೆ, ಹೀಗಾಗಿ ಮಾಡಿದ್ರೆ ರಾಜೀವ್ ಗಾಂಧಿಯವರಿಗೆ ಪ್ರಮಾಣವಚನ ಬೋಧಿಸ್ಬಿಡೋಣ, ಹಂಗಾಮಿಯೆಲ್ಲ ಬೇಡ ಅಂತ. ಹೀಗಾಗಿ ಆ ಸಂದರ್ಭದಲ್ಲಿ ಪ್ರಣಬ್ ಮುಖರ್ಜಿಯವ್ರನ್ನ ಉದ್ದೇಶಪೂರ್ವಕವಾಗಿ ಬದಿಗೆ ಸರಿಸಿ ರಾಜೀವ್ ಗಾಂಧಿಗೆ ಪ್ರಮಾಣವಚನವನ್ನು ಬೋಧಿಸಲಾಗಿತ್ತು. ಹೀಗಾಗಿ ಬಳಿಕ ಸಾಕಷ್ಟು ಅಸಮಾಧಾನ ಉಂಟಾಗಿ ಪ್ರಣಬ್ ಮುಖರ್ಜಿಯವ್ರನ್ನ ಪಾರ್ಟಿಯಿಂದಲೇ ತೆಗೆದುಹಾಕಲಾಗಿತ್ತು ಕೂಡ. ಈ ವೇಳೆ ಪ್ರಣಬ್ ಮುಖರ್ಜಿಯವರು ರಾಷ್ಟ್ರೀಯ ಸಮಾಜವಾದಿ ಕಾಂಗ್ರೆಸ್ ಅನ್ನುವಂಥ ಹೊಸ ಪಕ್ಷವನ್ನು ಕಟ್ಟಿದರು. ಆದರೆ ಪಶ್ಚಿಮ ಬಂಗಾಳದಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಣಬ್ ಮುಖರ್ಜಿಯವರ ನೇತೃತ್ವದ ರಾಷ್ಟ್ರೀಯ ಸಮಾಜವಾದಿ ಕಾಂಗ್ರೆಸ್ ಶೂನ್ಯ ಸಂಪಾದನೆ ಮಾಡಿತು. ಯಶಸ್ವಿ ಆಗಲಿಲ್ಲ ಪ್ರಣಬ್ ಮುಖರ್ಜಿಯವರಿಗೆ. ನಂತರದಲ್ಲಿ ಪ್ರಣಬ್ ಮುಖರ್ಜಿಯವರ ಮಿತ್ರರಾಗಿದ್ದ ಒಡಿಶಾದ ಸಂತೋಷ್ ಮೋಹನ್ ದೇವ್ ಮತ್ತು ಶೀಲಾ ದೀಕ್ಷಿತ್ ಕಾಂಗ್ರೆಸ್ ನಾಯಕರುಗಳು ಇವರು ರಾಜೀವ್ ಗಾಂಧಿಯವರ ಬಳಿ ಹೋಗಿ ಮಾತಾಡಿ ವೈಮನಸ್ಸನ್ನು ಸರಿಪಡಿಸಿ ಪ್ರಣಬ್ ಮುಖರ್ಜಿಯವ್ರನ್ನ ಮತ್ತೆ ಪಕ್ಷಕ್ಕೆ ವಾಪಸ್ ಕರ್ಕೊಂಡ್ಬಂದಿದ್ರು. ಮತ್ತೆ ಮಂತ್ರಿಗಿರಿಯಿಂದ ರಾಷ್ಟ್ರಪತಿವರೆಗೆ. ರಾಜೀವ್ ಗಾಂಧಿ ಹತ್ಯೆ ಬಳಿಕ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಪಿ ವಿ ನರಸಿಂಹರಾವ್ ಪ್ರಧಾನಿಯಾದರು. ಹಾಗೆ ನೋಡೋಕೆ ಹೋದರೆ ಪಿ ವಿ ನರಸಿಂಹರಾವ್ ಪ್ರಣಬ್ ಮುಖರ್ಜಿಯವರಿಗೆ ತುಂಬ ಆಪ್ತರಾಗಿದ್ದರು. ಹೀಗಾಗಿ ಈ ಸಲ ಕ್ಯಾಬಿನೆಟ್ನಲ್ಲಂತೂ ಸ್ಥಾನ ಗ್ಯಾರಂಟಿ ಅಂತ ಅಂದ್ಕೊಂಡಿದ್ದ ಪ್ರಣಬ್ ಮುಖರ್ಜಿಯವರಿಗೆ ನಿರಾಸೆ ಕಾದಿತ್ತು. ಯಾಕಂದರೆ ಅವರಿಗೆ ಮಂತ್ರಿಗಿರಿ ಕೊಡಲೇ ಇಲ್ಲ ನರಸಿಂಹರಾವ್. ಆದರೆ ಸ್ವಲ್ಪ ಸಮಯದ ಬಳಿಕ ಅಂದರೆ 1991 ಅವ್ರನ್ನ ಯೋಜನಾ ಆಯೋಗದ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಯೋಜನಾ ಆಯೋಗ ಅಂದರೆ ಪ್ಲಾನಿಂಗ್ ಕಮಿಷನ್, ಇವಾಗ ನೀತಿ ಆಯೋಗ ಅಂತ ಮಾಡಲಾಗಿತ್ತು. ಎಲ್ಲ ನರೇಂದ್ರ ಮೋದಿ ಅವರು ಬಂದ ಬಳಿಕ ಮುಂಚೆದನ್ನು ಪ್ಲಾನಿಂಗ್ ಕಮಿಷನ್ ಅಂತ ಕರಿತಾ ಇದ್ರು. ಅದಕ್ಕೆ ಉಪಾಧ್ಯಕ್ಷರು ಒಬ್ಬರು ಇರ್ತಾ ಇದ್ರು, ಅದರ ಅಧ್ಯಕ್ಷರು ಪ್ರಧಾನಿನೇ ಆಗಿರ್ತಿದ್ರು ಚೇರ್ಮನ್. ಅದರ ಉಪಾಧ್ಯಕ್ಷರಾಗಿದ್ದರು, ಎಕ್ಸಿಕ್ಯೂಟಿವ್ ಪವರ್ ಆಗಿ ಎಲ್ಲವನ್ನು ಕೂಡ ನಡೆಸ್ತಾ ಇದ್ರು ಪ್ಲಾನಿಂಗ್ ಕಮಿಷನನ್ನು. ಅದೇ ಈಗ ನೀತಿ ಆಯೋಗ ಆಗಿದೆ. ಅದಕ್ಕೆ ಅವಾಗ ಪ್ರಣಬ್ ಮುಖರ್ಜಿಯವ್ರನ್ನ ತರಲಾಗಿತ್ತು. ನಂತರ 1993 ಪ್ರಣಬ್ರನ್ನ ಕ್ಯಾಬಿನೆಟ್ಗೆ ಸೇರಿಸಿಕೊಂಡು ಅವರಿಗೆ ವಾಣಿಜ್ಯ ಖಾತೆಯನ್ನು, ಕಾಮರ್ಸ್ ಖಾತೆಯನ್ನು ನೀಡಲಾಯಿತು. ನಂತರ 1995 ರಿಂದ 96 ವಿದೇಶಾಂಗ ಇಲಾಖೆ ಸಚಿವರಾಗಿ ಕೂಡ
ಪ್ರಣಬ್ ಮುಖರ್ಜಿ ಅವರು ಸೇವೆ ಸಲ್ಲಿಸಿದರು ನಂತರ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಅಂದ್ರೆ ಯುಪಿಎ 1 ಮತ್ತು ಯುಪಿಎ 2 ಅವಧಿಯಲ್ಲಿ 2004 ರಿಂದ 2006 ರವರೆಗೆ ರಕ್ಷಣಾ ಸಚಿವರಾಗಿ 2006 ರಿಂದ 2009 ರವರೆಗೆ ವಿದೇಶಾಂಗ ಸಚಿವರಾಗಿ 2009 ರಿಂದ 2012 ರವರೆಗೆ ದೇಶದ ವಿದೇಶಾಂಗ ಮಂತ್ರಿಯಾಗಿಯೂ ಸೇವೆಯನ್ನು ಸಲ್ಲಿಸಿದರು ನಂತರ 2012 ರಿಂದ 2017 ರವರೆಗೆ ಈ ಭಾರತ ದೇಶದ ಅತ್ಯುನ್ನತ ಹುದ್ದೆಯಾದ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿ 13ನೇ ರಾಷ್ಟ್ರಪತಿಯಾಗಿ ದೇಶಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿದರು ಪ್ರಣಬ್ ಮುಖರ್ಜಿ ಅವರು ಉಗ್ರ ಪಿಶಾಚುಗಳ ಕ್ಷಮಾದಾನ ಅರ್ಜಿ ವಜಾ ಪ್ರಣಬ್ ಮುಖರ್ಜಿ ಅವರು ರಾಷ್ಟ್ರಪತಿಯಾದ ಬಳಿಕ ಕ್ಷಮಾದಾನ ನೀಡಿದ್ದೆ ತುಂಬಾ ಕಮ್ಮಿ ಬಹುತೇಕ ಎಲ್ಲ ಕ್ಷಮಾದಾನ ಅರ್ಜಿಗಳನ್ನು ಅವರು ತಿರಸ್ಕರಿಸಿದರು ಮರ್ಸಿ ಪಿಟಿಷನ್ ಅದರಲ್ಲೂ ಕೂಡ ಪ್ರಮುಖವಾಗಿ ಮುಂಬೈ ದಾಳಿಯ ಉಗ್ರ ಅಜ್ಮಲ್ ಕಸಬ್ ಸಂಸತ್ ಮೇಲಿನ ದಾಳಿಕೋರ ಅಫ್ಜಲ್ ಗುರು ಮತ್ತು ಮುಂಬೈ ಸೀರಿಯಲ್ ಸ್ಫೋಟದ ಉಗ್ರ ಯಾಕೂಬ್ ಮೆಮನ್ ಕ್ಷಮಾದಾನ ಅರ್ಜಿಯನ್ನು ಕೂಡ ಅವರು ತಿರಸ್ಕರಿಸಿದರು ಈ ಮೂರು ಪ್ರಕರಣಗಳಲ್ಲಿ ಮರಣದಂಡನೆಯನ್ನು ರದ್ದುಪಡಿಸಬೇಕು ಅಂತ ಭಾರಿ ಚರ್ಚೆಗಳು ಕೂಡ ನಡೆದಿದ್ವು ಅದೇ ಪ್ರಣಬ್ ಮುಖರ್ಜಿ ಅವರು ಕ್ಷಮಾದಾನ ಅರ್ಜಿ ತಿರಸ್ಕರಿಸಿದ್ರಿಂದ ಮೂವರನ್ನು ಕೂಡ ಗಲ್ಲಿಗೆ ಏರಿಸಲಾಯಿತು ಅನುಭವಿ ಆಡಳಿತಗಾರ ಟ್ರಬಲ್ ಶೂಟರ್ ಪ್ರಣಬ್ ಮುಖರ್ಜಿ ಆಡಳಿತದಲ್ಲಿ ಉತ್ತಮ ಅನುಭವ ಹೊಂದಿದ ರಾಜಕಾರಣಿಯಾಗಿದ್ದರು ವಿದೇಶಾಂಗ ಇಲಾಖೆ ರಕ್ಷಣೆ ಮತ್ತು ವಾಣಿಜ್ಯ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ ಅನುಭವ ಇತ್ತು ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸುವ ಮುನ್ನ ಹಣಕಾಸು ಮತ್ತು ಇತರೆ ಆರ್ಥಿಕ ವಿಭಾಗಗಳಲ್ಲಿ ಹಲವು ಸುಧಾರಣೆಗಳನ್ನು ಜಾರಿಗೆ ತಂದಿದ್ದರು ಇವರು ಅಲ್ಲದೆ ದೀರ್ಘ ಸಮಯದವರೆಗೆ ದೇಶದ ಆರ್ಥಿಕ ನೀತಿಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿ ಪ್ರಣಬ್ ಮುಖರ್ಜಿ ಅಲ್ಲದೆ ಸರ್ಕಾರದ ಟ್ರಬಲ್ ಶೂಟರ್ ರೀತಿ ಕೂಡ ಪ್ರಣಬ್ ಮುಖರ್ಜಿ ಕೆಲಸ ಮಾಡಿದರು ಕಾಂಗ್ರೆಸ್ನ ಸರ್ವೋಚ್ಚ ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಅಂದರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಮೆಂಬರ್ ಆಗಿ ಕೂಡ ಪಕ್ಷ ಮತ್ತು ಸಂಘಟನೆಯಲ್ಲಿ ಮಹತ್ವದ ಪಾತ್ರವನ್ನು ಪ್ರಣಬ್ ಮುಖರ್ಜಿ ನಿಭಾಯಿಸಿದರು ಸಂಸತ್ನಲ್ಲಿ ಅವರ ಪಾತ್ರವನ್ನು ಗಮನಿಸಿ ಅವರಿಗೆ 1997 ರಲ್ಲಿ ಸರ್ವಶ್ರೇಷ್ಠ ಸಂಸದೀಯ ಪಟು ಅವಾರ್ಡ್ ನೀಡಿ ಗೌರವಿಸಲಾಯಿತು ರಾಜಕೀಯ ಅಂದರೆ ಸಂಸತ್ನಲ್ಲಿದ್ದುಕೊಂಡು ಸುಮಾರು 5 ದಶಕಗಳ ಕಾಲ ದೇಶ ಸೇವೆ ಸಲ್ಲಿಸಿದ ಪ್ರಣಬ್ ಮುಖರ್ಜಿ ನಂತರದಲ್ಲಿ ಅಂತಿಮವಾಗಿ ರಾಷ್ಟ್ರಪತಿಯ ಹುದ್ದೆಗೇರಿದರು ಈ ಮೂಲಕ ಅವರ ಸಂಸದೀಯ ಮತ್ತು ರಾಜಕೀಯ ಅನುಭವ ರಾಷ್ಟ್ರಪತಿ ಆಗೋ ಮೂಲಕ ಕೂಡ ದೇಶಕ್ಕೆ ಸಿಕ್ತು ವಿಶ್ವ ಬ್ಯಾಂಕ್ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಆಫ್ರಿಕಾ ಅಭಿವೃದ್ಧಿ ಬ್ಯಾಂಕ್ ಸಂಚಾಲಕ ಮಂಡಳಿಯಲ್ಲಿದ್ದ ಪ್ರಣಬ್ ಮುಖರ್ಜಿ ಹಲವು ಅಂತಾರಾಷ್ಟ್ರೀಯ ವೇದಿಕೆಗಳನ್ನು ಅಲ್ಲೂ ಕೂಡ ಭಾರತವನ್ನು ಪ್ರತಿನಿಧಿಸಿದರು ಭಾರತದ ಅರ್ಥವ್ಯವಸ್ಥೆ ಮತ್ತು ರಾಷ್ಟ್ರ ನಿರ್ಮಾಣದ ವಿಚಾರವಾಗಿ ಅವರು ಹಲವು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ಅವರ ಸೇವೆಯನ್ನು ಗಮನಿಸಿ ಅವರಿಗೆ 2008 ರಲ್ಲಿ ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಮೊದಲು ಕೊಡಲಾಯಿತು ಇವರು ರಾಜಕೀಯ ಮಾತ್ರವಲ್ಲದೆ ಸಾಹಿತ್ಯ ಸಂಗೀತದಲ್ಲೂ ಕೂಡ ಅಪಾರ ಜ್ಞಾನವನ್ನು ಹೊಂದಿದ್ದರು ಇನ್ನೊಂದು ವಿಚಾರ ಅಂದರೆ ಇವರು ಕೂಡ ವಾಜಪೇಯಿ ಅವರಂತೆ ಎಲ್ಲ ಪಕ್ಷಗಳಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಿತ್ರರನ್ನು ಹೊಂದಿದ್ದರು ಅಜಾತ ಶತ್ರುವಿನಂತೆ ಜೀವನ ನಡೆಸಿದರು ಇವರ ಜೀವನ ಮತ್ತು ಸೇವೆಯನ್ನು ಗಮನಿಸಿದ ಪ್ರಧಾನಿ ಮೋದಿ ಅವರ ಸರ್ಕಾರ ಅಂದರೆ NDA ಸರ್ಕಾರ 2019 ಈ ದೇಶದ ಅತ್ಯುನ್ನತ ನಂಬರ್ 1 ನಾಗರಿಕ ಪ್ರಶಸ್ತಿಯಾದ ಸಿವಿಲ್ ಅವಾರ್ಡ್ ಆದಂತಹ ಭಾರತ ರತ್ನವನ್ನು ಕೊಟ್ಟು ಗೌರವಿಸಿತು ಸ್ನೇಹಿತರೆ ಇದು 5 ದಶಕಗಳ ಕಾಲ 50 ವರ್ಷಕ್ಕೂ ಅಧಿಕ ಕಾಲ ದೇಶ ಸೇವೆ ಸಲ್ಲಿಸಿ ಈಗ ಎಲ್ಲರನ್ನೂ ಅಗಲಿರುವ ಒಬ್ಬ ಮಹಾನ್ ನಾಯಕನ ಜೀವನದ ಮೇಲೆ ಬೆಳಕು ಚೆಲ್ಲುವ ಪ್ರಯತ್ನ ನಾವು ಕೂಡ ಪ್ರಣಬ್ ಮುಖರ್ಜಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸ್ತೇವೆ ನೀವು ಕೂಡ ಕಾಮೆಂಟ್ ಮಾಡಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಬಹುದು ನಮಸ್ಕಾರ